ಎಸ್ಸಿನ ಮುಂದಿನ ಸುದ್ದಿ, ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿಗಳು ಸೊ ಈಗಾಗಲೇ ಕೈಲಾಸ ಅನ್ನೋ ದೇಶವನ್ನು ಮಾಡಿಕೊಂಡು ಐಲ್ಯಾಂಡಲ್ಲಿ ನಮ್ಮದೇ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿದರು. ಈಗ ಆ ದೇಶಕ್ಕೆ ಪ್ರಧಾನಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಎಸ್, ನಿತ್ಯಾನಂದರ ಶಿಷ್ಯೆ ನಟಿ ರಂಜಿತಾ ಈಗ ನಿತ್ಯಾನಂದ ದೇಶ ಕೈಲಾಸ ದೇಶದ ಪ್ರಧಾನಿ ಆಗಿದ್ದಾರೆ. ಈ ಹಿಂದೆ ಸಾಕಷ್ಟು ಸದ್ದು ಸುದ್ದಿ ಎಲ್ಲ ಮಾಡಿತ್ತು ನಿತ್ಯಾನಂದ ಸ್ವಾಮಿ ವಿಚಾರವಾಗಿ. ಇಡೀ ಪ್ರಪಂಚಾದ್ಯಂತ ಸದ್ದಾಗಿದ್ದು ನಟಿ ರಂಜಿತಾ ಅವ್ರ ಜೊತೆ ನಿತ್ಯಾನಂದ ಸ್ವಾಮಿ ಕಾಣಿಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಅವರ ಕೆಲವೊಂದಿಷ್ಟು ಖಾಸಗಿ ವಿಡಿಯೋ ಬಯಲಾಗಿದ್ದರಿಂದ ಸದ್ದಾಗಿತ್ತು. ಈಗ ಅದೇ ನಟಿ ನಿತ್ಯಾನಂದ ಶಿಷ್ಯೆ ರಂಜಿತಾ ಈಗ ದೇಶದ ಪ್ರಧಾನಿ ಆಗಿದ್ದಾರೆ. ಈ ಬಗ್ಗೆ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದಾಗ್ತಿದೆ, ವೈರಲ್ ಆಗ್ತಾ ಇದೆ. ಕೈಲಾಸ ದೇಶ ಎಂಬ ಹೊಸ ದೇಶವನ್ನೇ ಕಟ್ಟಿರ್ತಕ್ಕಂಥ ನಿತ್ಯಾನಂದ ಹಲವು ವರ್ಷಗಳ ಕಾಲ ತನ್ನ ಶಿಷ್ಯರ ಜೊತೆಯಲ್ಲಿ ಅಲ್ಲಿಯೇ ನೆಲೆಯೂರಿದ್ದಾನೆ. ಇದೀಗ ಆ ದೇಶಕ್ಕೆ ಪ್ರಧಾನಿಯನ್ನು ನೇಮಕ ಮಾಡಿದ್ದಾನೆ. ದೇವರ ಹೆಸರಲ್ಲಿ ಹೊಸ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ನಿತ್ಯಾನಂದ ಈಕ್ವೆಡಾರ್ನ ಕರಾವಳಿಯಲ್ಲಿ ಏನು ದ್ವೀಪವೊಂದನ್ನು ತನ್ನದೇ ಆದ ದೇಶವಾಗಿ ನಿರ್ಮಾಣ ಮಾಡಿಕೊಂಡು ತನ್ನ ಶಿಷ್ಯರ ಜೊತೆ ವಾಸವಾಗಿದ್ದಾನೆ. ನಟಿ ರಂಜಿತಾ ಕಾರಣದಿಂದಾಗಿಯೇ ನಿತ್ಯಾನಂದ ರಾಷ್ಟ್ರಾದ್ಯಂತ ಒಂದು ಬಾರಿ ಸುದ್ದಿಯಾಗಿದ್ದರು. ಇಬ್ಬರ ನಡುವಿನ ಖಾಸಗಿ ವಿಡಿಯೋ ವಿಚಾರವಾಗಿ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದರು. ನಂತರ ದೇಶವನ್ನೇ ಬಿಡಬೇಕಾಗಿ ಬಂತು ನಿತ್ಯಾನಂದ ಸ್ವಾಮೀಜಿಗೆ. ಏನು ಬಿಡದಿ ಆಶ್ರಮದಲ್ಲಿದ್ದರು, ದೇಶವನ್ನು ಕೂಡ ತೊರೆಯುವಾಗ ತನ್ನ ಅಷ್ಟೂ ಶಿಷ್ಯರನ್ನು ಕರೆದೊಯ್ದಿದ್ದ ನಿತ್ಯಾನಂದ. ಹೊಸ ದೇಶ ಕಟ್ಟಿ ಮತ್ತೆ ಅಚ್ಚರಿಯನ್ನು ಕೂಡ ಮೂಡಿಸಿದ್ದ. ಈ ದೇಶಕ್ಕೆ ಈಗ ರಂಜಿತಾ ಅವರನ್ನು ಪ್ರಧಾನಿಯನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ತಮ್ಮ ಪ್ರೀತಿಯ ಶಿಷ್ಯೆ ರಂಜಿತಾಳನ್ನು ಕೈಲಾಸದ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿದ್ದಾರೆ. ಈ ಸಂಬಂಧ ಅಧಿಕೃತ ಘೋಷಣೆ ಕೂಡ ಮಾಡಲಾಗಿದೆ ಅಂತ ತಮಿಳಿನ ಮ್ಯಾಗ್ಝಿನ್ ಒಂದು ವರದಿಯನ್ನು ಮಾಡಿದೆ. ಇದಲ್ಲದೆ ನಿತ್ಯಾನಂದನ ವೆಬ್ಸೈಟ್ ಕೂಡ ಈ ವಿಚಾರವನ್ನು ಪ್ರಕಟಿಸಿದೆ ಕೂಡ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಎಲ್ಲರೂ ಕೂಡ ಅಚ್ಚರಿಗೊಂಡಿದ್ದಾರೆ. ಸದ್ಯಕ್ಕೆ ನಿತ್ಯಾನಂದನ ವೆಬ್ಸೈಟ್ನಲ್ಲಿ ರಂಜಿತಾ ಮತ್ತು ನಿತ್ಯಾನಂದ ಇರುವ ಫೋಟೋಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ರಂಜಿತಾ ಕೂಡ ತಮ್ಮ ಹೆಸರನ್ನು ಬದಲಾಯಿಸ್ಕೊಂಡಿದ್ದು ನಿತ್ಯಾನಂದಮಯಿ ರಂಜಿತಾ ಸ್ವಾಮಿ ರಂಜಿತಾ ಅಂತ ಸ್ವತಃ ಸ್ವಾಮಿ ಅಂತೂ ಘೋಷಿಸ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹಿಂದೂಗಳಿಗಾಗಿ ಸ್ಥಾಪಿತವಾದ ಕೈಲಾಸ ರಾಷ್ಟ್ರದ ಮೊದಲ ಪ್ರಧಾನಿಯಾಗಿ ರಂಜಿತಾರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಸಾಕಷ್ಟು ಚರ್ಚೆ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿತ್ಯಾನಂದ ಶಿಷ್ಯ ಈಗ ಪ್ರಧಾನಮಂತ್ರಿ ಆಗಿದ್ದಾರೆ. ನೋಡೋಣ ಅಫಿಷಿಯಲ್ ಆಗಿ ಆಗಿದೆ ಅಂತ ಹೇಳಿದ್ದಾರೆ, ಹೇಗಾಗುತ್ತೆ ದೇಶ ಅನ್ನೋದನ್ನು.